Hi everyone, welcome to Tech World Canada YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ಮೀಡಾ ಸೆಂಡರ್ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬಿಗ್ಮೀಡಾ ಸೆಂಡರ್ ಅಪ್ಲಿಕೇಶನ್ ಅಲ್ಲಿ 0% ಕಮಿಷನ್ ಇರುತ್ತೆ ಮತ್ತೆ ಕಸ್ಟಮರ್ ಸೆಂಡರ್ಸ್ ಗಳ ಮಧ್ಯೆ ಮಾತ್ರ ವ್ಯವಹಾರ ನಡೆಯುತ್ತೆ. ಈಗ ನಾನು ಪೆಟ್ ಅಂಡ್ ಫುಡ್ ಶಾಪ್ ಅಲ್ಲಿ ಹೇಗೆ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ಸ್ ನ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಇದೇ ಬಿಗ್ಮೀಡಾ ಸೆಂಡರ್ ಅಪ್ಲಿಕೇಶನ್. ಇದನ್ನು ಓಪನ್ ಮಾಡಿದಾಗ ನಮಗೆ ಎರಡು ಆಪ್ಷನ್ ಕಾಣುತ್ತೆ, ಒಂದು ಕ್ಲಿಕ್ ಹಿಯರ್ ಟು ಲಾಗಿನ್ ಮತ್ತೆ ಕ್ರಿಯೇಟ್ ಯುವರ್ ಅಕೌಂಟ್ ಅಂತ. ಕ್ರಿಯೇಟ್ ಯುವರ್ ಅಕೌಂಟ್ ಅಂತ ಅಂದ್ರೆ ಫಸ್ಟ್ ಟೈಮ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು. ನಾನೀಗ ಅಕೌಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿ ಡೀಟೇಲ್ಸ್ ಕೇಳುತ್ತೆ, ನಾನು ಫುಲ್ ನೇಮ್ ಅಂತ ಕೇಳ್ತಾ ಇದೆ. ಇಲ್ಲಿ ಶಾಪಿನ ನೇಮ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಲವ್ ಪೆಟ್ಸ್ ಅಂಡ್ ಫುಡ್ಸ್ ಅಂತ ಕೊಟ್ಟೆ. ಇಮೇಲ್ ಕೇಳ್ತಾ ಇದೆ, ನೆಕ್ಸ್ಟ್ ಫೋನ್ ನಂಬರ್ ಕೇಳ್ತಾ ಇದೆ. ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಗೋಸ್ಕರ ಫೋನ್ ನಂಬರ್ ಆಡ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಒರಿಜಿನಲ್ ಫೋನ್ ನಂಬರ್ ನ ನೀವು ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಅದಕ್ಕೆ ಬರುವಂತ ಒ ಟಿ ಪಿ ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ ಗೋಸ್ಕರ ಪಾಸ್ವರ್ಡ್ ಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ನಿಮ್ಗೆ 3 ಸೆಕ್ಷನ್ ತೋರಿಸುತ್ತೆ, ಸ್ಟೋರ್ ಸೆಕ್ಷನ್, ವೆಹಿಕಲ್ ಸೆಕ್ಷನ್, ಸರ್ವಿಸ್ ಸೆಕ್ಷನ್ ಅಂತ. ಈ ಸ್ಟೋರ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಈ ರೀತಿ ಶಾಪಿನ ಡೀಟೇಲ್ಸ್ ಕೇಳುತ್ತೆ. ನೆಕ್ಸ್ಟ್ ಶಾಪ್ ನೇಮ್ ಅಂತ ಕೇಳ್ತಾ ಇದೆ. ನಾನು ಪೆಟ್ಸ್ ಅಂಡ್ ಫುಡ್ಸ್ ಅಲ್ಲಿ ಏನು ಶಾಪ್ ನೇಮ್ ಕೊಟ್ಟೆ ಅದನ್ನೇ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಟಗರಿ ಕೇಳ್ತಾ ಇದೆ, ಪೆಟ್ಸ್ ಅಂಡ್ ಫುಡ್ಸ್ ಅಂತ ಕೊಡ್ತಾ ಇದ್ದೀನಿ. ಮತ್ತೆ ಸ್ಟೋರ್ ಲೊಕೇಶನ್ ಕೇಳ್ತಾ ಇದೆ. ನೀವು ಸ್ಟೋರ್ ಲೊಕೇಶನ್ ನ ಸರ್ಚ್ ಕೂಡ ಮಾಡ್ಕೊಂಡು ಇಲ್ಲಿ ಆಡ್ ಮಾಡ್ಕೋಬಹುದು. ಎಕ್ಸಾಕ್ಟ್ ಲೊಕೇಶನ್ ಗೆ ಡ್ರ್ಯಾಗ್ ಕೂಡ ಮಾಡ್ಕೊಂಡು ನೀವು ಇಲ್ಲಿ ಲೊಕೇಶನ್ ನ ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೇಟ್, ನಾನು ಜಸ್ಟ್ ಎಕ್ಸಾಂಪಲ್ ಗೋಸ್ಕರ ಮಧ್ಯಪ್ರದೇಶ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸಿಟಿ ಕೇಳ್ತಾ ಇದೆ, ನೀವು ನಿಮ್ಮ ಸಿಟಿನ ಎಂಟರ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಏರಿಯಾ, ನೆಕ್ಸ್ಟ್ ಎಂಟರ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಪಾನ್ ಆರ್ ಆಧಾರು ಯಾವ್ದಾದ್ರು ನೀವು ಕೊಡ್ಬೋದು. ನಾನು ಇಲ್ಲಿ ಎಕ್ಸಾಂಪಲ್ ಗೋಸ್ಕರ ಅಷ್ಟೇ ತೋರಿಸ್ತಾ ಇದ್ದು. ಟ್ರೇಡ್ ಲೈಸೆನ್ಸ್, ನೆಕ್ಸ್ಟ್ FSSI ಲೈಸೆನ್ಸ್. ಈ ಟ್ರೇಡ್ ಲೈಸೆನ್ಸ್ ಅಥವಾ FSSI ಲೈಸೆನ್ಸ್ ಇಲ್ಲ ಅಂದ್ರೆ ನೀವು ಬೇರೆ ಡಾಕ್ಯುಮೆಂಟ್ಸ್ ಕೂಡ ಆಡ್ ಮಾಡ್ಕೋಬಹುದು. GST ರೀತಿ ನಗರಸಭೆಯಿಂದ ಕೊಟ್ಟಿರುವಂತಹ ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ನೀವು ಆಡ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೋರಿನ ಫೋಟೋಸ್ ಅಂತ ಕೇಳ್ತಾ ಇದೆ. ಆಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಸ್ಟೋರಿನ ಫೋಟೋಸ್ ಗಳನ್ನ ಆಡ್ ಮಾಡ್ಕೋಬಹುದು. ಸ್ಟೋರಿನ ಫೋಟೋಸ್ ಆಡ್ ಆದ ನಂತರ ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಶಾಪು ರಿಜಿಸ್ಟರ್ ಆಗುತ್ತೆ. ನೆಕ್ಸ್ಟ್ ಈ ರೀತಿ ತೋರಿಸುತ್ತೆ, ಎಕ್ಸ್ಪ್ಲೋರ್ ಆರ್ಡರ್ ಪೇಜ್ ಅಂತ. ಇಲ್ಲಿ ಆಲ್ ಆರ್ಡರ್ಸ್ ಅಂತ ತೋರಿಸ್ತಾ ಇದೆ. ನಿಮ್ಮ ಶಾಪಿಗೆ ಕಸ್ಟಮರ್ಸ್ ಮಾಡಿರುವಂತ ಎಲ್ಲ ಆರ್ಡರ್ಸ್ ಗಳು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಪೆಂಡಿಂಗ್ ಆರ್ಡರ್ಸ್ ಅಲ್ಲಿ ಪೆಂಡಿಂಗ್ ಅಲ್ಲಿರುವಂತ ಆರ್ಡರ್ಸ್ ಗಳು, ಕನ್ಫರ್ಮ್ ಆರ್ಡರ್ಸ್ ಅಲ್ಲಿ ಕನ್ಫರ್ಮ್ ಮಾಡಿರುವಂತ ಆಕ್ಸೆಪ್ಟ್ ಕೊಟ್ಟು ಕನ್ಫರ್ಮ್ ಮಾಡಿರುವಂತ ಆರ್ಡರ್ಸ್ ಗಳು, ಡಿಲಿವರಿ ಆರ್ಡರ್ಸ್ ಅಲ್ಲಿ ಕಂಪ್ಲೀಟೆಡ್ ಆಗಿರುವಂತ ಡಿಲಿವರಿ ಆರ್ಡರ್ಸ್ ಗಳು, ಟೋಟಲ್ ಪ್ರಾಡಕ್ಟ್ಸ್ ಅಲ್ಲಿ ನೀವು ಆಡ್ ಮಾಡಿರೋ ಪ್ರಾಡಕ್ಟ್ಸ್ ಗಳು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಮೆಂಬರ್ಶಿಪ್ ಅಂತ ತೋರಿಸ್ತಾ ಇದೆ. ನಿಮ್ಗೆ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಸಬ್ಸ್ಕ್ರಿಪ್ಷನ್ ಮಾಡಾದ್ಮೇಲೆ ನಿಮ್ಗೆ ಎಷ್ಟು ಡೇಸ್ ಗೆ ಅಂತ ಇರುತ್ತೆ, ಆ ರಿಮೈನಿಂಗ್ ಡೇಸ್ ನ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಶೇರ್ ಅಂತ ಕೂಡ ಇದೆ, ನಮ್ಮ ಆಪ್ ನ ನೀವು ಬೇರೆಯವರಿಗೆ ಶೇರ್ ಕೂಡ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಕಾಣ್ತಿರೋಂತ 3 ಹಾರಿಜಾಂಟಲ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಕಾಣಿಸುತ್ತೆ. ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಆಕ್ಟಿವ್ ಅಂತ ತೋರಿಸ್ತಾ ಇದೆ. ಆಕ್ಟಿವ್ ಅಂತ ಅಂದ್ರೆ ಶಾಪ್ ಓಪನ್ ಅಂತ, ಕಸ್ಟಮರ್ಸ್ ಗಳಿಗೆ ನಿಮ್ಮ ಶಾಪ್ ಶೋ ಆಗ್ತಾ ಇದೆ ಅಂತ. ಜಸ್ಟ್ ಇಲ್ಲಿ ಇನ್ಆಕ್ಟಿವ್ ಅಂತ ಕೊಟ್ಟೆ, ಶಾಪ್ ಕ್ಲೋಸ್ ಅಂತ. ಕಸ್ಟಮರ್ಸ್ ಗಳಿಗೆ ನಿಮ್ಮ ಶಾಪ್ ಶೋ ಆಗೋದಿಲ್ಲ. ಈಗ ನೀವು ಲೀವ್ ಅಲ್ಲಿ ಇದ್ರಿ ಅಂದ್ರೆ ನೀವು ಇನ್ಆಕ್ಟಿವ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಪ್ರೊಫೈಲ್ ಸೆಟ್ಟಿಂಗ್, ಈ ಪ್ರೊಫೈಲ್ ಸೆಟ್ಟಿಂಗ್ ನಲ್ಲಿ ಡಿಲಿವರಿ ಮತ್ತೆ ಪಿಕಪ್ ಆಪ್ಷನ್ ಇರುತ್ತೆ. ನಾನು ಡಿಲಿವರಿ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಹೌ ಮೆನಿ ಕಿಲೋಮೀಟರ್ ಸರ್ವಿಂಗ್ ಅಂತ ಕೇಳ್ತಾ ಇದೆ. ನಾನು ಜಸ್ಟ್ 2 ಕಿಲೋಮೀಟರ್ ಅಂತ ಕೊಡ್ತಾ ಇದ್ದೀನಿ. ಡಿಲಿವರಿ ಚಾರ್ಜಸ್ ಕೇಳ್ತಾ ಇದೆ, 113 ರುಪೀಸ್ ಅಂತ ಕೊಡ್ತಾ ಇದ್ದೀನಿ. ಫ್ರೀ ಡಿಲಿವರಿ ಕೇಳ್ತಾ ಇದೆ. ನಾನು ಒಂದು 1000 ಮೇಲೆ ಶಾಪಿಂಗ್ ಮಾಡೋರಿಗೆ ಫ್ರೀ ಡಿಲಿವರಿ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಅಂತ ಕೊಟ್ರೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನ ಹೇಗೆ ಆಡ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆಡ್ ಪ್ರಾಡಕ್ಟ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಪ್ರಾಡಕ್ಟಿನ ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಪ್ರಾಡಕ್ಟ್ ನೇಮ್ ಅಂತ ಕೇಳ್ತಾ ಇದೆ. ನಾನು ಪ್ರಾಡಕ್ಟ್ ನೇಮ್ ನ ಮೆನ್ಷನ್ ಮಾಡ್ಬೇಕಾಗುತ್ತೆ.
ಸುಮೇರಿಯನ್ ಡಾಗ್ ಒನ್ ನಂಬರ್ ಅಂತ ಕೊಟ್ಟಿದ್ದೀನಿ. ಈಗ ಪ್ರಾಡಕ್ಟ್ ನೇಮು ಸಬ್ ಕ್ಯಾಟಗರಿ ಅಂತ ಕೇಳ್ತಾ ಇದೆ. ನಾನು ಜಸ್ಟ್ ಪೆಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ, ಒಂದು 5000 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸು 5000 ಅಂತಲೇ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಯೂನಿಟ್ ಕೇಳ್ತಾ ಇದೆ, 1 ಅಂತ ಕೊಡ್ತಾ ಇದ್ದೀನಿ. ಸ್ಟಾಕು 1.5 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ, ನೈಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಕೊಡ್ತಾ ಇದ್ದೀನಿ. ನೀವು ಆ ಪ್ರಾಡಕ್ಟ್ನ ಡಿಸ್ಕ್ರಿಪ್ಷನ್ನು ಅಥವಾ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ನ ಫೋಟೋ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಪ್ರಾಡಕ್ಟ್ನ ಫೋಟೋ ಆ್ಯಡ್ ಆದ ನಂತರ ಆ್ಯಡ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ಪ್ರಾಡಕ್ಟ್ ಆ್ಯಡ್ ಆಗಿದೆ, ಈಗ ಓಕೆ ಕೊಟ್ಟರೆ ನೀವು ಪ್ರಾಡಕ್ಟ್ ಆ್ಯಡ್ ಮಾಡಿರೋದು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಜಸ್ಟ್ ಇನ್ನೊಂದು ಪ್ರಾಡಕ್ಟ್ ಆ್ಯಡ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಪ್ರಾಡಕ್ಟ್ ನೇಮು ನಾನು ಪೆಡಿಗ್ರಿ 1 kg ಅಂತ ಕೊಟ್ಟಿದ್ದೀನಿ. ಇಲ್ಲಿ ಎಷ್ಟು kg ಅಂತ ಹೇಳಿ ಪಕ್ಕದಲ್ಲೇ ನೀವು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಕ್ಯಾಟಗರಿ ಕೇಳ್ತಾ ಇದೆ, ನಾನು ಪೆಟ್ ಅಂತಾನೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಒರಿಜಿನಲ್ ಪ್ರೈಸ್ ಕೇಳ್ತಾ ಇದೆ, ನಾನು ಒಂದು 200 ಅಂತ ಕೊಡ್ತಾ ಇದ್ದೀನಿ. ಡಿಸ್ಕೌಂಟೆಡ್ ಪ್ರೈಸು ಡಿಸ್ಕೌಂಟ್ ಆದರೆ ಮಾಡಿಕೊಡ್ಬಹುದು ಅಥವಾ ಒರಿಜಿನಲ್ ಪ್ರೈಸ್ ನೀವು ಇಲ್ಲಿ ಆ್ಯಡ್ ಮಾಡಬಹುದು. ಯೂನಿಟ್ ಕೇಳ್ತಾ ಇದೆ, ಜಸ್ಟ್ 1 ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಾಕು 10 ಅಂತ ಇದೆ, 10 ಅಂತ ಕೊಡ್ತಾ ಇದ್ದೀನಿ ನಾನು. ಡಿಸ್ಕ್ರಿಪ್ಷನ್ನು ಆ ಪ್ರಾಡಕ್ಟಿನ ಡೀಟೇಲ್ಸ್ನ ನೀವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಜಸ್ಟ್ ಇಲ್ಲಿ ಸೇಫ್ ಆ್ಯಂಡ್ ಹೆಲ್ದಿ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟು ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಪ್ರಾಡಕ್ಟಿನ ಫೋಟೋಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆ್ಯಡ್ ಪ್ರಾಡಕ್ಟ್ನ ಕ್ಲಿಕ್ ಮಾಡಿಕೊಂಡ್ರೆ ಪ್ರಾಡಕ್ಟು ಆ್ಯಡ್ ಆಗುತ್ತೆ. ನೆಕ್ಸ್ಟು ಆ್ಯಡ್ ಮಾಡಿರೋ ಪ್ರಾಡಕ್ಟ್ಸ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ನಾವು ಆ್ಯಡ್ ಮಾಡಿರೋ ಪ್ರಾಡಕ್ಟ್ಸಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಇಲ್ಲಿ ಎಡಿಟ್ ಪ್ರಾಡಕ್ಟ್ ಆಪ್ಷನ್ ಕೂಡ ಇದೆ. ನಾನು ಜಸ್ಟ್ ಒಂದು ಎಡಿಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಪ್ರೈಸ್ನ ಎಡಿಟ್ ಮಾಡ್ತಾ ಇದ್ದೀನಿ. ನಾನು ಡಿಸ್ಕೌಂಟೆಡ್ ಪ್ರೈಸ್ನ 1500 ಅಂತ ಕೊಡ್ತಾ ಇದ್ದೀನಿ, ಚೇಂಜಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಡಿಟ್ ಪ್ರಾಡಕ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟು ಎಡಿಟ್ ಆಗುತ್ತೆ. ನೆಕ್ಸ್ಟ್ ಓಕೆ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು ಇಲ್ಲಿ 4500 ಅಂತ ಎಡಿಟ್ ಆಗಿದೆ. ನೆಕ್ಸ್ಟು ಆರ್ಡರ್ಸ್ ಅಂತ ಅಂದರೆ ಕಸ್ಟಮರ್ಸ್ ಮಾಡಿರೋ ಆರ್ಡರ್ಸ್ಗಳು ನನ್ನ ಡ್ಯಾಶ್ಬೋರ್ಡಲ್ಲೇ ಹೇಳ್ದಾಗೆ. ನೆಕ್ಸ್ಟು ರೇಟಿಂಗ್ಸ್ ಆ್ಯಂಡ್ ರಿವ್ಯೂಸು, ಇಲ್ಲಿ ಕಸ್ಟಮರ್ಸ್ಗಳು ನಿಮ್ಮ ಶಾಪ್ ಬಗ್ಗೆ ಮಾಡಿರುವಂಥ ರೇಟಿಂಗ್ಸ್ ಮತ್ತು ರಿವ್ಯೂಸು ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟು ಶೇರ್ ಆ್ಯಪು ಆಪ್ಷನ್ ಕೂಡ ಇಲ್ಲೂ ಇದೆ, ಇಲ್ಲೂ ಕೂಡ ನೀವು ನಮ್ಮ ಆ್ಯಪ್ನ ಶೇರ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟು ಸಬ್ಸ್ಕ್ರಿಪ್ಷನ್ ಅಂತ ಕೇಳ್ತಾ ಇದೆ, ನಾವು 0% ಕಮಿಷನ್ ತಗೊಳ್ಳೋದ್ರಿಂದ ನೀವು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಲಾಂಚಿಂಗ್ ಆಫರ್ ಅಂತ ಹೇಳ್ಬಿಟ್ಟು ಫಸ್ಟ್ ಮಂತು 30 ಡೇಸಿಗೆ 180 rupees ಇರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಈ ರೀತಿ ಪ್ಲಾನ್ಸ್ 13 ಡೇಸಿಗೆ, 90 ಡೇಸಿಗೆ, 180, 365 ಡೇಸಿಗೆ ಪ್ಲಾನ್ಸಸ್ ಇದೆ. ನೆಕ್ಸ್ಟು ನಾನು ಜಸ್ಟ್ ಎಕ್ಸಾಂಪಲಿಗೆ 118 rupees ಹೇಗೆ ಪೇ ನೌ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಕಾರ್ಡ್ UPI ನೆಟ್ ಬ್ಯಾಂಕಿಂಗ್ ವಾಲೆಟ್ ಅಂತ ಈ ರೀತಿ ಶೋ ಆಗುತ್ತೆ. ನೆಕ್ಸ್ಟ್ ವಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ OTP ಕೇಳುತ್ತೆ, ಅದು OTPನ ನೀವು ಎಂಟರ್ ಮಾಡಿದ್ರೆ ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ನೆಕ್ಸ್ಟು ಎಷ್ಟು ಡೇಸ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ನೀವು ಎಷ್ಟು ಡೇಸಿಂದ ರಿಮೈನಿಂಗ್ ಇದೆ ಅಂತ ಕೂಡ ಶೋ ಆಗುತ್ತೆ. ನೆಕ್ಸ್ಟ್ ನಾನು ಕಸ್ಟಮರ್ಸ್ಗಳು ನಿಮ್ಮ ಶಾಪ್ಗೆ ಆರ್ಡರ್ ಮಾಡಿದಾಗ ಆ ಆರ್ಡರ್ ಹೇಗೆ ತೋರಿಸುತ್ತೆ, ನೆಕ್ಸ್ಟು ಆ ಆರ್ಡರ್ನ ಅಕ್ಸೆಪ್ಟ್ ಮಾಡೋದು ಹೇಗೆ ಅಥವಾ ರಿಜೆಕ್ಟ್ ಮಾಡೋದು ಹೇಗೆ, ಅವ್ರ ಲೊಕೇಶನ್ ನೋಡೋದು ಹೇಗೆ, ಕಾಲ್ ನಾವು ಮಾಡೋ ಆಪ್ಷನ್ ಇರುತ್ತೆ ಅದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಇವಾಗ ಆರ್ಡರ್ಸ್ ಪೇಜಿಗೆ ಹೋಗೋಣ. ನಮಗೆ ನೋಡ್ತಾ ಇರ್ಬೋದು ಇಲ್ಲಿ ಆಲ್ ಆರ್ಡರ್ಸಲ್ಲಿ ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಆಲ್ ಆರ್ಡರ್ಸ್ ಪೇಜಲ್ಲಿ ಆರ್ಡರ್ಸ್ಗಳು ಬಂದಿರೋದು ಶೋ ಆಗ್ತಾ ಇದೆ. ಇಲ್ಲಿ ಒಬ್ಬರು ಪ್ರಾಡಕ್ಟ್ ನೇಮು ತೋರಿಸ್ತಾ ಇದೆ, ಮತ್ತು ಯಾರು ಕಸ್ಟಮರ್ ನೇಮು, ಕಸ್ಟಮರ್ ಫೋನ್ ನಂಬರು, ಡೇಟು, ಟೈಮು ಈ ರೀತಿ ತೋರಿಸ್ತಾ ಇದೆ. ನಾನೀಗ ಆಕ್ಸೆಪ್ಟ್ ಅಂತ ಕೊಡ್ತೀನಿ. ಈ ಆಕ್ಸೆಪ್ಟ್ ಮಾಡಿರೋಂಥ ಆರ್ಡರು ಕನ್ಫರ್ಮ್ಡ್ ಆರ್ಡರ್ಸಲ್ಲಿ ಇರುತ್ತೆ. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟೆಡ್ಡು, ಲೊಕೇಶನ್ನು, ಕಾಲ್ ನೌ ಆಪ್ಷನ್ ಕೂಡ ಇರುತ್ತೆ. ಕಸ್ಟಮರ್ಸ್ಗಳಿಗೆ ಡೈರೆಕ್ಟ್ ಕಾಲ್ ಮಾಡಿ ಕಾಲ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕ್ವಾಂಟಿಟಿ ಎಷ್ಟು, ಕಸ್ಟಮರ್ ನೇಮು, ಪ್ರಾಡಕ್ಟ್ ನೇಮು, ಪ್ರೈಸು ಅಥವಾ ಡಿಲಿವರಿ ಚಾರ್ಜಸ್ ಇದೆ, ಡಿಲಿವರಿ ಚಾರ್ಜಸ್ಸು, ಅಡ್ರೆಸ್ಸು ಈ ರೀತಿನೂ ಶೋ ಆಗುತ್ತೆ. ಲೊಕೇಶನ್ನು, ಕಾಲ್ ನೌ ಕಂಪ್ಲೀಟೆಡ್ ಅಂತ ಕೊಟ್ಟರೆ ಡಿಲಿವರಿ ಆಗಿದೆ ಅಂತ ಅರ್ಥ. ನೆಕ್ಸ್ಟು ಲೊಕೇಶನ್ ಕೂಡ ತೋರಿಸುತ್ತೆ.
ಕಸ್ಟಮರ್ ಇನ ಲೊಕೇಶನ್ ನಾವು ನೋಡಬಹುದು ಈ ರೀತಿ ಲೊಕೇಶನ್ ಕೂಡ ಶೋ ಆಗುತ್ತೆ ನೆಕ್ಸ್ಟ್ ಆರ್ಡರ್ ಕಂಪ್ಲೀಟೆಡ್ ಅಂತ ಕೊಟ್ರೆ ನಮ್ಮ ಆರ್ಡರ್ಸ್ ಡೆಲಿವರಿಡ್ ಆರ್ಡರ್ಸ್ ಅಲ್ಲಿ ಶೋ ಆಗುತ್ತೆ ಈ ರೀತಿ ಈ ಪೇಷಂಟ್ ಕೂ ಶಾಪ್ ಅಲ್ಲಿ ರಿಜಿಸ್ಟರ್ ಆಗೋದು ಮತ್ತೆ ಪ್ರಾಡಕ್ಟ್ ನ ಆಡ್ ಮಾಡೋದು ಪ್ರೊಸೀಜರ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು